ಕಲಬುರಗಿ ಜಿಲ್ಲೆಯಲ್ಲಿ ಐಟಿಐ ಕಾಲೇಜಿಗೆ ಬೀಗ ಹಾಕಿದ್ದಾರೆ. ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಎನ್ನುವ ಆರೋಪ ಎದುರಿಸ್ತಾ ಇದ್ದಾರೆ. ವಾಡಿ ಪಟ್ಟಣದಲ್ಲಿದೆ ಸರ್ಕಾರಿ ಐಟಿಐ ಕಾಲೇಜು. ಬ್ರೇಕಿಂಗ್ ನ್ಯೂಸ್. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ವಾಡಿ ಪಟ್ಟಣ 2010ರಲ್ಲಿ ಪಾಳು ಬಿದ್ದ ಜಮೀನಲ್ಲಿ ಕಾಲೇಜನ್ನು ನಿರ್ಮಾಣ ಮಾಡಿದ್ರು. ಈ ಜಮೀನು ತಂದು ಅಂತ ರೈತ ಕೋರ್ಟ್ಗೆ ಮೊರೆ ಹೋದ. ಅಂಬರೀಷ್ ಅನ್ನುವಂಥ ರೈತ ಕೋರ್ಟ್ಗೆ ಅರ್ಜಿ ಹಾಕಿದ್ರು. 2010ರಿಂದ ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂಬರೀಷ್ ಅನ್ನುವ ರೈತ. ಕಾಲೇಜ್ ಬಿಟ್ಕೊಡಿ ಅಂತ ರೈತನಿಗೀಗ ರೈತನಿಂದ ಗಡುವು ಕೊಟ್ಟರು. ಕೋರ್ಟ್ನಲ್ಲಿ ದಾವೆ ಇದ್ದರೂ ಕೂಡ ಗಡುವು ನೀಡಿದ್ದ ರೈತ, ಆದರೆ ಸ್ಥಳ ಬಿಟ್ಟು ಕೊಡಲಿಲ್ಲ ಕಾಲೇಜಿನವರು. ಸ್ಥಳ ಬಿಟ್ಟು ಕೊಡದಕ್ಕೆ ರೈತನಿಂದ ಈಗ ಕಾಲೇಜಿಗೆ ಬೀಗ ಹಾಕಿದವರು. ಕಾಲೇಜ್ಗಾಗಿ ಸರ್ಕಾರಿ ಭೂಮಿ ಗುರುತಿಸೋದಕ್ಕೆ ಸೂಚಿಸಲಾಗಿತ್ತು, ಆದರೆ ರೈತನ ಭೂಮಿಯನ್ನು ಗುರುತಿಸಿ ಎಡವಟ್ಟು ಮಾಡಿದರು ಸರ್ವೇಯರು. ಹಾಂ, ಪ್ರಾಬ್ಲಮ್ ಅಲ್ಲಿ. ಅಧಿಕಾರಿಗಳ ಎಡವಟ್ಟಿಗೆ ಬೀದಿ ಬಿದ್ದಿದ್ದಾರೆ ವಿದ್ಯಾರ್ಥಿಗಳು. ಈಗ ಕಾಲೇಜಿಗೆ ಬೀಗ ಹಾಕಿದ್ಮೇಲೆ ಕಾಲೇಜ್ ಶುರುವಾಗಲ್ಲ, ಕಾಲೇಜ್ ಇಲ್ಲ. ರೈತ ನೋಡಷ್ಟು ನೋಡಿ ಆತ ಈಗ ಹೋಗಿ ಬೀಗ ಹಾಕಿದ್ರು. ಇದು ನಡೆದಿರುವಂಥ ಘಟನೆ. ಸರ್ವೇಯರ್ ಮಾಡಿದ ಎಡವಟ್ಟಿಗೆ ಈಗ ಅಷ್ಟೂ ಜನ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಈಗ ರೈತ ನನ್ನ ಜಾಗ ಬಿಟ್ಕೊಡಿ ಆತ ಕೇಳಿದ್ರೆ ಲಾಜಿಕ್ ಇದೆ. ಆದರೆ ಪ್ರಾಬ್ಲಮ್ ಆಗಿರೋದು ಜಾಗವನ್ನು ಗುರುತಿಸಿ ಅಲ್ಲಿ ಕಟ್ಟಡ ಕಟ್ಟೋಕ್ಕೆ ಮುಂಚೆ ಸರ್ವೇಯರ್ ಮಾಡುವಂಥ ತಪ್ಪು. ಹಾಗಾಗಿ ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ನಿರ್ಮಾಣ ಆಗೋಯ್ತು, ಕಾಲೇಜ್ ಶುರುವಾಗೋಯ್ತು. ಹಾಗಾಗಿ ಈಗ ರೈತ ದಾವೆ ಹೊಡಿದ್ದಾರೆ, ಹೋಗಿ ಬೀಗಾನು ಹಾಕಿದ್ರು, ಎಷ್ಟು ಹೇಳಿದ್ರು ಬಿಟ್ಕೊಡ್ಲಿಲ್ಲ. ಅರುಣ್ ಕುಮಾರ್ ನನ್ನ ಸದ್ಯೋಗಿ ಕಲಬುರಗಿಯಿಂದ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಅರುಣ್ ಕುಮಾರ್. ಗುಡ್ ಮಾರ್ನಿಂಗ್. ಈಗ ಏನು, ವಾಟ್ ನೆಕ್ಸ್ಟ್? ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆಗೆ ಉತ್ತರ ಏನು? ಹೌದು ಹರೀಶ್, ಏನಂತಂದ್ರೆ ಇದು ಸರ್ಕಾರದ ಎಡವಟ್ಟಿನಿಂದಾಗಿ ಸುಮಾರು ಏನು ಐಟಿಐ ಕಲಿತಕ್ಕಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಭವಿಷ್ಯದ ಬಗ್ಗೆ ಅತಂತ್ರ ಶುರುವಾಗಿದೆ. ಯಾಕಂತಂದ್ರೆ ಕಳೆದ 10 ವರ್ಷಗಳ ಹಿಂದೆ ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ಒಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಕಟ್ಟಡವನ್ನು ಕಟ್ಟಿದ್ದಾರೆ. ಅಲ್ಲಿ ಸುಮಾರು 100 ವಿದ್ಯಾರ್ಥಿಗಳು ಆ ಕಾಲೇಜಿನಲ್ಲಿ ಏನು ಸ್ಟಡಿ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಸರ್ಕಾರ ಆ ಕೃಷಿ ಏನು ಕಳ್ಕೊಂಡಂತಹ ಏನು ರೈತ ಏನ್ ರೈತನಿದ್ದಾನೆ, ಭೂಮಿಯ ಒಡೆಯನಿಗೆ ಇನ್ನೂ ಕೂಡ ಪರಿಹಾರ ಹಣ ನೀಡಿಲ್ಲ. ಕಳೆದ 10 ವರ್ಷದಿಂದ ಎಲ್ಲಾ ಕಡೆ ಅಲ್ದಾಡಿದ್ರು ಕೂಡ ಯಾರು ಕ್ಯಾರೆ ಅಂತಿಲ್ಲ. ಹೀಗಾಗಿ ನಿನ್ನೆ ಎಲ್ಲದರಿಂದ ಬೇಸತ್ತಂತಹ ರೈತ ತನ್ನ ಏನು ಜಮೀನಿನಲ್ಲಿ ಕಟ್ಟಡ ಕಟ್ಟಿದಂತಹ ಏನು ಐಟಿಐ ಕಾಲೇಜಿಗೆ ಏನು ಬೀಗನ್ ಹಾಕಿ ಅಲ್ಲಿ ಒಂದು ಸತ್ಯಾಗ್ರಹ ಮಾಡ್ತಾ ಇದ್ರೆ, ಯಾವುದೇ ಕಾರಣಕ್ಕೂ ನಾನು ಇಲ್ಲಿಗೆ ಒಂದು ಶಾಲೆ ಏನು ಕಾಲೇಜ್ ನಡೆಯೋಕೆ ನಾನು ಅವಕಾಶ ಮಾಡ್ಕೊಡಲ್ಲ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕಳೆದ 10 ವರ್ಷದಿಂದ ನಾನು ಜಮೀನ್ ಕಳ್ಕೊಂಡಿದ್ದೀನಿ, ಅದಲ್ಲದೆ ನನಗೆ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲದೇನೆ. ಅಲ್ಲಿ ಏನ್ ಭೂ ಸ್ವಾಧೀನ ಅಧಿಕಾರಿಗಳಿದ್ದಾರೆ, ಅವರು ಬಂದ್ರೆ ಅವ್ರಿಗೆ ಏನು ಲ್ಯಾಂಡ್ ಓನರ್ ಇದ್ದಾರೆ, ಏನು ಭೂಮಿ ಏನು ರೈತನಿಗೆ ಕೇಳಿಲ್ಲ. ಅದು ಏನು ಸರ್ವೇಯರ್ ಏನಿದ್ದಾರೆ ಅವರು ಏನು ಮಿಸ್ಗೈಡ್ ಮಾಡಿ ಅಧಿಕಾರಿಗಳನ್ನ ಮಿಸ್ಗೈಡ್ ಮಾಡಿದ್ದಾರೆ. ಯಾಕಂತಂದ್ರೆ ಇದು ಸರ್ಕಾರಿ ಜಮೀನಂತ ಇದ್ದರು, ಖಾಸಗಿ ವ್ಯಕ್ತಿಯ ಜಮೀನನ್ನ ಸರ್ಕಾರಿ ಜಮೀನೆಂದು ತೋರಿಸಿದ್ದಾರೆ. ಹಾಗಾಗಿ ಆ ಜಮೀನಿನಲ್ಲಿ ಕಟ್ಟಡವನ್ನ ಕಟ್ಟಿದ್ದಾರೆ. ಅದಾದ ನಂತರ ಇದು ಜಮೀನು ನನ್ನದು ಅಂತ ರೈತ ಆ ಕೋರ್ಟ್ ಮೊರೆ ಹೋಗಿದ್ರೆ ಅಲ್ಲದೆ ಅಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಗಮನಕ್ಕೂ ತಗೊಂಬಂದಿದ್ದಾರೆ. ಆದ್ರೆ ಈ ಒಂದು ಏನು ಅಲ್ಲಿದ್ದಂತಹ ಏನು ಕಿರಿಯ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಈಗ ರೈತನು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ 100 ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಡೋಲಾಯನಮಾನವಾಗಿದೆ. ಈಗ ಇನ್ಮೇಲೆ ನನಗೇನಾದ್ರೂ ಪರಿಹಾರ ಕೊಡಬೇಕು, ಇಲ್ಲಾಂದ್ರೆ ನಾನು ಯಾವುದೇ ಕಾರಣಕ್ಕೂ ಏನು ಕಾಲೇಜ್ ನಡೆಯ